ನಾವೆಲ್ಲ ಹಿಂದೂಗಳಲ್ವಾ? ನಾವಿರುವರೆಗೂ ಹಿಂದೂನೇ ಇರುತ್ತೆ, ಎಲ್ಲೂ ಹೋಗೋದಲ್ಲ. ಹಿಂದೂ ಸಮಾಜ ಎಲ್ಲೂ ಹೋಗಲ್ಲ. ನೀವು ಪಾಪಿಗಳು ಒಡೆದು ಹಾಡ್ತಾರೆ, ಹಾಳು ಮಾಡ್ತಾ ಇದ್ದಾರೆ ಅಷ್ಟೇ ದೇಶದಲ್ಲೇ. ನಮ್ಮ ಸಮಾಜ ಹಿಂದೂ ಸಮಾಜ ಇಲ್ಲೇ ಇರ್ತದೆ, ಎಲ್ಲೂ ಹೋಗೋದಲ್ಲ. ಯಾರು ಏನು ಮಾಡೋಕ್ಕಾಗೋದಿಲ್ಲ ಅದು, ಆಯ್ತಾ? ಸುಮ್ಮನೆ ನಿಮಗೇನಾಗಿದೆ, ಓಟಿಗೋಸ್ಕರ ಈ ಥರ ಬೈಫರಿಕೇಶನ್ ಮಾಡ್ತಾ ಇದ್ದಾರೆ, ಬಿಟ್ಟರೆ ಬೇರೆ ಏನೂ ಇಲ್ಲ. ಇದು ಹಿಂದೂ ಸಮಾಜ, ನಾವು ಇದ್ದೇ ಇರ್ತೀವಿ. ಹಂಗಾಗಿ ಇಂಥವೆಲ್ಲ ಡೋಂಗಿ ಬಿಡಬೇಕು, ಅವರು ಡೋಂಗಿ ಬಿಟ್ಟರೆ ಆಗುತ್ತೆ, ಆಯ್ತಾ? ಹಿಂದೆ ಪೆರಾಸ್ಮೆಸ್ದ ಕೇಸ್ ಮಾಡಿಕೊಂಡು ಅವನು ಕೊಲೆ ಮಾಡೋದು ಅಂತ ಹೇಳ್ಕೊಂಡು ದೊಂಬರಾಟ ಮಾಡಿ ಒಂದಿಷ್ಟು ಗೆದ್ದು ಬಂದರು, ಬಿಟ್ಟರೆ ಆನಂತರ ಎಲ್ಲೋಯ್ತು ನಿಮ್ಮದು ಅಲ್ವಾ? ಅವ್ರ ಜೀವಮಾನದಲ್ಲಿ 110 ಸೀಟ್ ಮೇಲೆ ಬರಲಿಲ್ಲ ಅವರು. ಈ ಸರಿ ಎಷ್ಟು ಬಂದಿದೆ ಕಾಂಗ್ರೆಸ್ಸು? 136 ಸೀಟ್ ನಾವು ಗೆದ್ದಿದ್ದೀವಿ. ಅಂದರೆ ಅರ್ಥ ಮಾಡ್ಕೋಬೇಕು, ಇಲ್ಲಿ ಕಾಂಗ್ರೆಸ್ಸಿನ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನಾವು ಇರುವರೆಗೆ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿ ಯೋಜನೆಯಲ್ಲಿ ಮಾಡಿರುವಂಥದ್ದು ಗಡ್ಕರಿಯವರು ಕೊಟ್ಟಿರುವಂಥ ಯೋಜನೆ. ಅವತ್ತಿನ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನ ಆ ಯೋಜನೆಗೆ ಅವರು ಅಲ್ಲಿಂದ ತರಿಸಿ ಕೊಟ್ಟಿದ್ದಾರೆ. ಅದು ಮುಗಿಬೇಕಾಯಿತು, 4 ವರ್ಷ ಟೈಮ್ ಕೇಳಿದರು, ಆಗಲಿಲ್ಲ. 5-6 ವರ್ಷಕ್ಕೆ ಬಂದಿದೆ. ಈ ಸರಿ ಜೂನ್ ಒಳಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಕಡ್ಕೇರಿ ಬಂದು ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬಹುಶಃ ಆಗ್ಬೋದೇ, ನಮ್ಮ ಮುಕ್ಕಾಲು ಮುಗಿದಿದೆ, ನನ್ನ ಕಾಲು ವರ್ಷ ಇದೆ. ಈ ಬಗ್ಗೆ ನಿಮ್ಮದು ಏನು ಪ್ರಯತ್ನ? ನಾವು ಏನಾಗಬೇಕು ನಾವು ನೋಡಿದ್ದೀವಿ. ನಮ್ಮ ವ್ಯಾಪ್ತಿ ಬರುವಂಥ ಇದರಲ್ಲಿ ನಾನು ಹೋಗಿ ಪರಿಶೀಲನೆ ಮಾಡಿದ್ದೀವಿ. ನಾವು ಏನು ಹೇಳಬೇಕು ಅಧಿಕಾರಿಗಳಿಗೆ, ನಮ್ಮ ಅಧಿಕಾರಿಗಳಿಗೆ ನಾವೆಲ್ಲವನ್ನು ಕೊಟ್ಟಿದ್ದೀವಿ. ಬೇಗ ಆಗಬೇಕು, ತಡ ಆಗಿದೆ ಅಂತ ಹೇಳಿದ್ದೀವಿ. ಇಲ್ಲ ಅದು ಉದ್ಗೆದಾರರು ಸ್ವಲ್ಪ ಡಿಲೇ ಮಾಡಿದ್ರು. ಅದು ಒಂದು ಕಾರಣ, ಒಂದೊಂದು ಸರಿ ನೀರು ಕಮ್ಮಿ ಆಗಿಬಿಡುತ್ತೆ, ಇನ್ನೊಂದು ಸರಿ ನೀರು ಫುಲ್ ಆಗುತ್ತೆ, ಆವಾಗ ಅವ್ರಿಗೆ ವ್ಯತ್ಯಾಸ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಸರ್ಕಾರ ಬಿದ್ದೋಗುತ್ತೆ, ಇವರು ಉಳಿಯಲ್ಲ ಅಂತ ಅವರಪ್ಪಗೆ ಭವಿಷ್ಯ ಹೇಳಲಿಲ್ಲ. ಹಂಗಾಗಿ 20 ತಿಂಗಳ ಯಡಿಯೂರಪ್ಪನ ಇಳಿದಿಳಿದು ಹೋದರು. ಅವಾಗ ಭವಿಷ್ಯ ಹೇಳ್ಬೋದಿತ್ತಲ್ಲ, ನಮ್ಮಪ್ಪ 5 ವರ್ಷ ಇರ್ತಾರೆ, ಮುಖ್ಯಮಂತ್ರಿ ಆಗಿರ್ತಾರೆ ಯಡಿಯೂರಪ್ಪ ಅಂತ ಹೇಳಿದಾರ? ಯಾವ ಭವಿಷ್ಯ ಹೇಳ್ತಾರೆ ರೀ? ಅವರೇ ಇರಲ್ಲ, ವಿಜೇಂದ್ರನೇ ಇರಲ್ಲ ಈ ಸರ್ಕಾರ. ಇವತ್ತು ಬೈ ಎಲೆಕ್ಷನ್ ನಂತರ ವಿಜೇಂದ್ರಲ್ಲೇ ಅವ್ರ ಪಾರ್ಟಿಯಲ್ಲಿ ಅವ್ರು ಇಳಿಸ್ಬೇಕಂತ ಹೊರಟಿದ್ದಾರೆ. ನಮ್ಮ ಪಕ್ಷದಕ್ಕೆ ಅವ್ರು ಕೇಳೋದು ಬೇಡ. ನೋಡಿ, ಇವತ್ತು ಮುಖ್ಯಮಂತ್ರಿಗಳ ಕೋರ್ಟಲ್ಲಿ ಇವತ್ತು ಬಂದಿದೆ, ಏನು ಬಂದಿದೆ? ತನಿಖೆ ಮಾಡಿ ಅಂತ ಬಂದಿದೆ ಆದೇಶ, ಬಿಟ್ಟರೆ ಅವ್ರ ಮೇಲೆ ಬೇರೆ ಬಂದಿಲ್ಲ. ತನಿಖೆ ಮಾಡಿದ ಮೇಲೆ ಆ ತನಿಖೆಯಲ್ಲಿ ಸಾಬೀತಾದ್ಮೇಲೆ ತಾನೇ ರಾಜೀನಾಮೆ ಕೊಡಬೇಕು. ಅಷ್ಟೊಳಗೆ ಕಳ್ಳನಕ್ಕೆ ಏನು, ಇವ್ರ ಅಪ್ಪನ ಮನೆ ಕಳ್ಳನಕ್ಕೆ ಹೆಂಗೆ ಹೇಳ್ತೀರಿ ನೀವು? ಯಾವ ರೀತಿ ಕಳ್ಳ ಅಂತೀರಿ ನೀವು? ಹಂಗಂದ್ರೆ BJP ನಮ್ಮ ಮುಖ್ಯಮಂತ್ರಿ ಕಳ್ಳರು, ಕಳ್ಳ ಅನ್ನೋದು ಎಲ್ಲ ಪದ ಬಳಸ್ತಾ ಇದ್ದಾರೆ. ಎಚ್ಚರಿಕೆ ಇರಬೇಕು ಅವರೆಲ್ಲ, ಈ ಥರ ಹೇಳಬಾರ್ದು, ಆಯಿತಾ? ಆವಾಗ ಕೇಳಿ, ನಾವು ಮಾತಾಡ್ತೀವಿ. ಅದು ತನಿಖೆ ಆಗಿ ಸಾಬೀತಾದ್ಮೇಲೆ ಇವ್ರು ಕೇಳಿ, ನಾವು ಮಾತಾಡ್ತೀವಿ. 136 ಜನ MLR ಇದ್ದೀವಿ. ಯಾವುದೇ ಒಂದು ಇದರಲ್ಲಿ ಮುಖ್ಯಮಂತ್ರಿ ಇಳಿಸೋಕ್ಕೆ ಆಗೋದಲ್ಲ. ನಾವು ಗಟ್ಟಿ ಇದ್ದೀವಿ. ನಾವಿರುವವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಇರ್ತಾರೆ ಅಷ್ಟೇ. ಈ BJPಯವರು, ಈ JDSನವರ ಕೂಗಾಟಕ್ಕೆ ಇದಕ್ಕೆ ನಾವು ಬಗ್ಗರಲ್ಲ. ಹಾಗೆ ಭಾಳ ಜನ ಇವತ್ತು, ಎಷ್ಟು ಜನ ಇಲ್ಲ ಇವತ್ತು? ಎಷ್ಟು ಜನ ಇವತ್ತು ಇದ್ರ ಮೇಲಿಲ್ಲ, ಇವತ್ತು ಬೇರೆ ಮೇಲಿಲ್ಲ? ಎಷ್ಟು ಜನ ಸ್ಟೇ ತಗೊಂಡಿಲ್ಲ ಇವತ್ತು? ಯಾರು ಮುಖ್ಯಮಂತ್ರಿಗಳು, ಎಷ್ಟು ಜನ ಸ್ಟೇ ತಗೊಂಡಿಲ್ಲ? ಕುಮಾರಸ್ವಾಮಿದು ಸ್ಟೇ ಇಲ್ಲ, ಸಕ್ಸ್ ಇದರಲ್ಲಿ ಎಷ್ಟು ಜನ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳು ಸ್ಟೇ ಇಲ್ಲ ಅವ್ರದ್ದೆಲ್ಲ. ಸ್ಟೇ ತಗೊಂಡು ಕೂತಿದ್ದಾರೆ, ಗೊತ್ತಿದೆ ನಿಮಗೆ? ಅವರೆಲ್ಲ ಅದೆಲ್ಲ ಬಿಟ್ಟರೆ ಬಾಣ ನಮ್ಮ ಹತ್ರ ಇದಾವೆ, ಒಂದೊಂದೇ ಬಿಡ್ಬೋದು. ಇವೆಲ್ಲ ಬಿಡೋಕ್ಕೆ ಹೇಳಿ ಫಸ್ಟ್ ವಿಜೇಂದ್ರಿಗೆ ತಾನು ಸರಿ ಇರೋ ಕೆಲಸ, ನನ್ನ ಪಕ್ಷ ಸ್ವಚ್ಛ ಮಾಡ್ಕೊಳ್ಳೋಕೆ ಹೇಳಿ. ಅವ್ರ ಪಕ್ಷದವ್ರು 10 ಜನ ಸದ್ಯದಲ್ಲಿ ನಮ್ಮ ಪಕ್ಷಕ್ಕೆ ಬರೋಕ್ಕೆ ತಯಾರಿದ್ದಾರೆ. ನನ್ನೆ ನಾನು ಹೇಳಿದ್ದಲ್ಲ ಇದು, ನಮ್ಮ ಅವರ ಪಕ್ಷದ ಸೋಮಶೇಖರ್ ಅವರು ಮಾಜಿ ಮಂತ್ರಿಗಳು ಹೇಳಿದ್ದಾರೆ, ನನ್ನ ಜೊತೆಗೆ 10 ಜನ BJPಯವರು ಕಾಂಗ್ರೆಸ್ಗೆ ಸೇರ್ಪಡೆ ಆಯಿತು ಅಂತ ಹೇಳಿದ್ದಾರೆ. ಅದನ್ನು ಉಳಿಸ್ಕೊಳ್ಳೋಕೆ ಅವ್ರು ಹೇಳಬೇಕು. ಅದು ಬಿಟ್ಟು ನಮ್ಮ ಪಕ್ಷದ ಬಗ್ಗೆ ಮಾತಾಡೋವಂಥ ಅವಶ್ಯಕತೆ ಇಲ್ಲ. ಭವಿಷ್ಯ ಹೇಳೋವಂಥ ಕೋಡಿ ಮಠದ ಸ್ವಾಮೀಜಿ ಅಂತ ಅಲ್ಲ ಅವರು, ಆಯಿತಾ? ಇದ್ದಾರೆ ಭವಿಷ್ಯ ಹೇಳೋಕ್ಕಾಗಿ, ಇದ್ದಾರೆ ಬೇರೆ. ಹಾಗಾಗಿ ಅವರಪ್ಪನ್ನೇ ಉಳಿಸೋಕ್ಕಾಗಲ್ಲ, ಅವರಪ್ಪನ್ನೇ 5 ವರ್ಷದಿಂದ ಹೇಳೋಕ್ಕಾಗಲಿಲ್ಲ. ಇವು ಭವಿಷ್ಯ ಹೇಳ್ತಾರೆ ನಮಗೆ. ಎಲ್ಲ ಸಮಸ್ಯೆಗಳಿರೋದ್ರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ, ಅದ್ರ ಬಗ್ಗೆ ನನಗೂ ಅಷ್ಟು ಗೊತ್ತಿಲ್ಲ. ಬಟ್ಟು ಜನರಿಗೆ ಅವಕಾಶ ಇದ್ದು ಜನರಿಗೆ ಆಗ್ಬೇಕಂತ ಇತ್ತು, ಅವ್ರು ಹೋರಾಟ ಫಲದಲ್ಲಿ ಸಿಕ್ಕಿದ್ರು ಒಳ್ಳೇದು ಅಂತ. ಆದೇಶ ಇದೆ ನೋಡಿದ್ದೀರಾ ನೀವು? ಆದೇಶ ಏನಿದೆ ಹೇಳಿ? ಅದನ್ನು ತನಿಖೆ ಮಾಡಿ ಅಂತ ಹೇಳಿದರೆ ರಾಜ್ಯಪಾಲರು ಹೇಳಿದಲ್ಲ, ನಾನು ಹೇಳಿದ್ದು ಅದೇನಪ್ಪ, ತನಿಖೆ ಮಾಡಿ ಅಂತ ಹೇಳಿದ್ ಹೇಳ್ತಾ ಇದ್ದಾರೆ. ತನಿಖೆ ಆದಷ್ಟು ನನಗೆ ಕಳ್ಳನ? ಇವರು ಸುಮ್ಮನೆ ವಿರೋಧ ಪಕ್ಷರಿಗೆ ಕೆಲಸ ಇಲ್ಲ, ಇವರು ಬರೀ ಕೂಗಾಡಿಕೊಂಡು ಗೊಂದಲ ಮಾಡಿ ನಮ್ಮ ಪಕ್ಷನ ದುರ್ಬಲ ಮಾಡಬೇಕು. ಕೇಂದ್ರದ ರಾಜ್ಯನ ಕೇಂದ್ರದ ನಾಯಕರುಗಳೆಲ್ಲ ರಾಜ್ಯಪಾಲರು ಒತ್ತಡ ಹಾಕಿ, ಸಿದ್ದರಾಮಯ್ಯವರು ಈ ರಾಜ್ಯದ ಪ್ರಭಾವಿ ನಾಯಕರು, ಕಾಂಗ್ರೆಸ್ ಪಕ್ಷ ದುರ್ಬಲ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದಾರೆ, ಬಿಟ್ಟರೆ ಬೇರೇನು ಉದ್ದೇಶ ಇಲ್ಲ, ಗೊತ್ತಾಯ್ತಾ? ಇದ್ರ ಬಗ್ಗೆ ನಾನೇ ಹೇಳ್ತೀನಿ. ನೋಡಿ, GT ದೇವೇಗೌಡರು ಹೇಳಿದರು, ಗೊತ್ತಿದೆ ನಿಮಗೆ? GT ದೇವೇಗೌಡರು JDSನ ಪ್ರಭಾವಿ ನಾಯಕರು ಏನು ಹೇಳಿದರು, ಯಾಕ್ರೆ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯವರು, ಯಾವ ಉದ್ದೇಶಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಗಟ್ಟಿಯಾಗಿ ಅವತ್ತು ಅವ್ರು ಹೇಳಿದ ಮೇಲೆ ಇವತ್ತು JDSನವರು ಮತ್ತು BJPಯವರು ಬಾಯಿ ಮುಚ್ಚಿ ಕೂತಿದ್ದಾರೆ. ದೊಡ್ಡ ವಿಷಯ ಆಯ್ತದೆ.
ಹಾಗಾಗಿ ಸಿದ್ದರಾಮಯ್ಯ ಬಗ್ಗೆ ಇವರು ಸೋಮಣ್ಣವರು ಹೇಳಿದ್ದಾರೆ ಎಲ್ಲ ಬಿಜೆಪಿ ನಾಯಕರು ಒಲುವಿದೆ ಅಂದರೆ ಈ ಥರ ಮಾಡಬಾರ್ದು. ಒಬ್ಬ ಸಮಾಜವಾದಿ ಹಿನ್ನೆಲೆ ಬಂದಂಥ ಒಬ್ಬ ನಾಯಕ ಪ್ರಬಲವಾಗಿ 5 ವರ್ಷ ರಾಜಕೀಯವನ್ನು ಮಾಡಿ ಈ ನಂತರ ಮೊದಲ ಮತ್ತು 2ನೇ ಬಾರಿಗೆ ಮುಖ್ಯಮಂತ್ರಿ ಆದಂಥವರು ಅವರಿಗೆ ಈ ಥರ ಆಗಬಾರ್ದು ಅಂತ ಮಾತನ್ನು ಬಿಜೆಪಿಯವರೇ ಹೇಳಿದ್ದಾರೆ. ಬೇಕಾದ್ರೆ ಮಾಡಿ ಜಾತಿ ಗಣತಿಯನ್ನು ಮಾಡಿದ್ದಾರೆ, ಇದರಲ್ಲಿ ತಪ್ಪೇನಿದೆ? ಯಾಕೆ ಜಾತಿ ಗಣತಿ ಮಾಡಬಾರ್ದು, ಯಾವ್ಯಾವ ಜಾತಿ ಎಷ್ಟಿದೆ ಅಂತ ಹೇಳೋಕ್ಕೆ ನಮಗೆ ಬೇಜಾರಾಗುತ್ತಾ? ಹೇಳೋದು ಬಿಡಿ, ಒಳ್ಳೆ ಕಥೆ ಆಯಿತು. ನಮ್ದೀಗ ನಾವು 50-60 ಲಕ್ಷ ಜನ ಇದೀವಿ ನಾವು ಈಡಿಗರು. ಈಗ ಬೇರೆ ಇದರಲ್ಲಿ ಹೇಳ್ತಾರೆ ಈಡಿಗರು 30 ಲಕ್ಷ ಇದ್ದಾರೆ, 30 ಲಕ್ಷ ಇದ್ದಾರೆ ಅಂತ ಹೇಳ್ತಾರೆ. ನಮಗೆ ಅನ್ಯಾಯ ಆಗೋದಲ್ವಾ? ಜಾತಿ ಗಣತಿಯನ್ನು ಮಾಡಬೇಕು. ಹಿಂದುಳಿದ ವರ್ಗಕ್ಕೆ ಇರುವಂಥ ಏನು ಸೌಲಭ್ಯಗಳಿದೆ ಅದು ಕೊಡಬೇಕಂತ ಈಗಾಗಲೇ ಹಿಂದುಳಿದ ವರ್ಗದ ಒಂದು ನಿಯೋಗದಿಂದ ಯಾರು ನಮ್ಮ ಶೆಟ್ಟರು ಒಂದು ಮಂಡನೆ ಹೆಗ್ಡೆಯವರು ಏನು ಮಂಡನೆ ಮಾಡಿದ್ದಾರೆ ಅದನ್ನು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ವಹಿಸಿದ್ದೀವಿ. ಸಂಪುಟ ಸಭೆಯಲ್ಲಿ ಅದು ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾನು ಹೇಳ್ತೀನಿ, ಸ್ವಾಮೀಜಿಯವರು ಪಾಪ ಗೌರವಿತವಾಗಿದ್ದಾರೆ. ಸ್ವಾಮೀಜಿಯವರು ಅದೆಲ್ಲ ಯಾಕೆ ಬೇಕಾಯಿತು? ಸ್ವಾಮೀಜಿಯವರು ರಾಜಕೀಯವಾಗಿ ಮಾತಾಡೋದು ಬಿಡಬೇಕು. ಏನೇನು ಸ್ವಾಮೀಜಿಯವರು, ಅವರಿಗೆ ಗೌರವ ಇದೆ. ಒಬ್ಬ ಮಠಾಧೀಶರು ಅಂತ ಹೇಳಿದ್ರೆ ಇಡೀ ಜಿಲ್ಲೆ ರಾಜ್ಯ ಅಲ್ಲ ದೇಶದ ಜನ ಅವ್ರ ಬಗ್ಗೆ ಗೌರವ ಇಟ್ಟಿದ್ದಾರೆ. ಅವರು ಆ ಥರ ಹೇಳಿಕೆ ಕೊಡು ತಪ್ಪು ಅನ್ಸುತ್ತೆ. ಕೈಗಾರಿಕೆ ನಿಗಮ ಅಂತ ಹೇಳಿದರೆ ಇದು ಕೇವಲ ನಾವು ಎಲ್ಲ ಆಫೀಷಿಯಲ್ ಫರ್ನಿಚರ್ಸು ಮತ್ತು ಸ್ಕೂಲ್ಗಳಿಗೆ ಡೆಸ್ಕ್ಗಳನ್ನು ಈ ಥರದ್ದು ಮಾಡೋದ್ಬಿಟ್ರೆ ನಮ್ಗೆ ಬೇರೆ ಏನಲ್ಲ. ಸರ್ಕಾರ ದುಡ್ಡು ಕೊಡೋದು ನಮ್ದಿಲ್ಲ, ನಾವು ಸರ್ಕಾರಕ್ಕೆ ದುಡ್ಡು ಕೊಡೋರು. ನಾವು ರೆಡಿ ಮಾಡಿ ಆ ಲಾಭಾಂಶವನ್ನು ನಾವು ಸರ್ಕಾರಕ್ಕೆ ಕೊಡ್ತೀವಿ. ಮೊನ್ನೆ ನಾ ಬಂದು 2 ತಿಂಗಳಿಗೆ ಡಿವಿಡೆಂಡ್ ಫಂಡ್ ಅಂತೇಳಿ 1 ಕೋಟಿ ರೂಪಾಯಿ, ಈಗ 1,11,00,000 ರೂಪಾಯಿ ಮೊನ್ನೆ ಸಿ ಎಮ್ಗೆ ಕೊಟ್ಟಿದ್ದೀವಿ. ಈಗ ಮತ್ತೆ ಈಗ ನಾಡಿನಾಡದಲ್ಲಿ ಮತ್ತೊಂದು ಕೊಡ್ತಾ ಇದ್ದೀವಿ. ಹಾಗೆ ಈ ಸರಿ ಸ್ವಲ್ಪ ನಾ ಬಂದ ಮೇಲೆ ಸ್ವಲ್ಪ ಹೊಸ ಹೊಸ ಮಿಷನರಿಗಳಿಗೆ ಹಾಕಿ ಎಲ್ಲ ರೆಡಿ ಮಾಡಿ ಒಳ್ಳೆ ಫರ್ನಿಚರ್ಸು ಇವೆಲ್ಲ ಕ್ವಾಲಿಟಿ ಫರ್ನಿಚರ್ಸ್ ಮಾಡಿ ಅಭ್ಯರ್ಥಿಗಳನ್ನು ಈಗಾಗಲೇ ಘೋಷಣೆ ಆಗಿದೆ, ಈಗಾಗಲೇ ಚಾನಲ್ ಶುರು ಮಾಡಿದ್ದಾರೆ. ನನ್ನ ಇದ್ರ ಪ್ರಕಾರ ನಾವು 3-3 ಗೆಲ್ತೀವಿ ಅಂತ ನಾವು ವಿಶ್ವಾಸದಲ್ಲಿದ್ದೀವಿ. ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರೇ ತೂಕ ಹಾಕಿ ಅಳೆದು ಎಲ್ಲ ಸಮೀಕ್ಷೆಗಳನ್ನು ನೋಡಿ ಆ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ. ಒಂದು ಚನ್ನಪಟ್ಟಣ ಭಾಳ ಜಿದ್ದಾಜಿದ್ದಿ ಚುನಾವಣೆ ಇದೆ, ನಾವೇನು ಅವ್ರನ್ನೇನು ಕರೆದಿಲ್ಲ, ಅವರೇ MLC ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷಕ್ಕೆ ಬಂದು ಸೇರ್ಪಡೆಯಾಗಿದ್ದಾರೆ. ಒಬ್ಬ BJPಯ ನಾಯಕ ಬೇಸತ್ತು, JDSಸು ಮತ್ತು BJPಯವರ ಬೇಸತ್ತು, ಅವರು ಪಕ್ಷವನ್ನು ತೊರೆದು ಕಾಂಗ್ರೆಸ್ಗೆ ಬಂದ ಮೇಲೆ ನಾವು ಅವರಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ. ಅಲ್ಲಿ ಜಿದ್ದಾಜಿದ್ದಿ ಇದೆ, ಖಂಡಿತ ಅಲ್ಲಿ ಗೆಲ್ತೀವಿ ಸರ್. ಆಮೇಲೆ ಈಗ ಚುನಾವಣೆ ನಂಬಿಕೆ 54,000 ಕೋಟಿ ರೂಪಾಯಿ ನೀವು ಇಟ್ಟಿದ್ದಾರೆ, ಅದಕ್ಕೆ ಏನಾಗಬೇಕಂತ 40,000 ಕೋಟಿ ಹತ್ತಿರವರೆಗೆ ಬೇರೆ ಬಜೆಟಲ್ಲಿ ತಗೊಂಡಿದ್ದಾರೆ. ಅಭಿವೃದ್ಧಿಯ ಪರವಾಗಿ 143,000 ಕೋಟಿಯನ್ನು ಅಭಿವೃದ್ಧಿ ಸಪ್ರೇಟಾಗಿ ಅದು ತಿಳ್ಕೊಬೇಕು. ಭಾಳ ಬಜೆಟ್ ಇರೋದು 372,000 ಕೋಟಿ, ನೀವು ಅದು ತಿಳ್ಕೊಬೇಕು. ಆದೇಶ ಆಗಿದೆ ಈಗ ಅದ್ರ ಬಗ್ಗೆ ಈಗಾಗಲೇ ಅವರಿಗೆ ಈಗಾಗಲೇ ಇದಕ್ಕೆ ಹೋಗಿದ್ದಾರೆ, ಜೈಲಿಗೆ ಹಾಕಿದ್ದಾರೆ. ಅದನ್ನು ಹೈಕೋರ್ಟಿಗೆ ಹೋಗೋಕ್ಕೆ ಅವಕಾಶ ಅವ್ರಿಗಿದೆ, ಬಟ್ ತಪ್ಪೇ ಇದೆ. ಅದನ್ನು ಈಗಲೂ ನಾನು ಹೇಳಕ್ಕೆ ಬರೋದು, ಈಗ ಅವ್ರಿಗೆ ಆಗಿದೆ, ಅದು ಮುಂದೆ ಹೈಕೋರ್ಟಲ್ಲಿ ಏನು ತೀರ್ಪು ಆಗುತ್ತೋ ಅದ್ರ ಮೇಲೆ ನಾನು ಗಮನಿಸ್ತೇನೆ. ಯಾವುದೇ ವ್ಯಕ್ತಿ ತಪ್ಪು ಮಾಡಿದ್ರೆ ಇದರಲ್ಲಿ ಪಕ್ಷ ಗಿಕ್ಷ ನೋಡೋ ಪ್ರಶ್ನೆ ಇಲ್ಲ ರೀ, ಅದು ಕಾನೂನಲ್ಲಿ ಏನಿದೆ ಆಗಬೇಕು ಅಂತ ಆಗುತ್ತೆ. ನಾನು ಅದ್ರ ಬಗ್ಗೆ ಹೇಳೋದಲ್ಲ, ಅವ್ರು ಮಾಡಿದ ತಪ್ಪು ಅನ್ನಿಸ್ತದೆ ನನಗೆ.